ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಸುತ್ತಮುತ್ತ ನೇಚರ್ ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದರೆ, ಬೆಳಿಗ್ಗೆನೆ ನಾವು ಈ ಫ್ಲವರ್ಸ್ ಮತ್ತು ಫುಲ್ ಗ್ರೀನರಿ ನೋಡುವಾಗ ಮೈಂಡ್ ಒಂಥರ ಫ್ರೆಶ್ ಆಗಿದ್ದ ಥರ ಅನಿಸುತ್ತೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ನಾವು ಮಾರ್ನಿಂಗ್ ಟೈಮಲ್ಲಿ ರೋಡಲ್ಲಿ ವಾಕ್ ಮಾಡಿದೆ ಒಂಥರ ಚಂದ. ಇದು ನೀವು ನೋಡ್ತಾ ಇರೋದು ಇವಾಗ ಚಿಕ್ಕ ಚಿಕ್ಕ ಹುತ್ತಗಳು, ಹುತ್ತ ಅಂತ ಹೇಳ್ತಾರಲ್ಲ ಅದು, ತುಂಬ ಮಳೆ ಇವಾಗ ನಮ್ಮ ಸೈಡು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಯಾವಾಗಲೂ ಹೇಳತ್ತಾರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತು ನಮ್ಮನೆ ಮಾರ್ನಿಂಗು ರೊಟ್ಟಿ ಮಾಡಿದರು. ರೊಟ್ಟಿನ ತುಂಬ ಸ್ಮೂತಾಗಿ ಬರೋಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ. ಅನ್ನ ಇರುತ್ತಲ್ಲ ಅದನ್ನು ಮಿಕ್ಸಿ ಮಾಡಿಕೊಂಡು ಮತ್ತೆ ರೊಟ್ಟಿ ಹಾಕಿ, ರೊಟ್ಟಿ ತುಂಬ ಸ್ಮೂತಾಗಿ ಬರುತ್ತೆ, ಸಾಫ್ಟಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ತುಂಬ ಟೇಸ್ಟಿಯಾಗಿ ಬರಬೇಕು ಅಂತ ಹೇಳಿದ್ರೆ ರೊಟ್ಟಿನ ಒಲೆಯಲ್ಲಿ ಮಾಡಬೇಕು, ಏಕೆಂದರೆ ಅದು ಸೈಡ್ನ ಸುಡಬೇಕಲ್ವಾ, ಆವಾಗಲೇ ತುಂಬ ಟೇಸ್ಟಿಯಾಗಿರೋದು ರೊಟ್ಟಿ. ಅಕ್ಕಿ ರೊಟ್ಟಿ ನನ್ನ ಫೇವ್ರೇಟು. ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವೀಡಿಯೋನೆಲ್ಲ ನೋಡ್ತಿರ್ತೀರಾ, ಕಮೆಂಟ್ ಬಾಕ್ಸಲ್ಲಿ ಏನು ಕಮೆಂಟೇ ಹಾಕೋದಿಲ್ಲ, ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಅನಿಸ್ತು ನಿಮಗೆ ವೀಡಿಯೋ, ಯಾವ್ಯಾವ ಥರ ವೀಡಿಯೋ ಬೇಕು ಅಂತ. ರೊಟ್ಟಿ ಜೊತೆ ಎಗ್ ಬುರ್ಜಿ ಪಲ್ಯ ಮಾಡಿದರು, ಚೆನ್ನಾಗಿತ್ತು ತಿನ್ನೋಕ್ಕೆ. ಹಾಗೆ ಅದನ್ನೊಂದು ಕ್ಲಿಪ್ಪಿಂಗ್ ತಗೊಂಡೆ. ಇದು ನಮ್ಮ ಊರ್ದು ಸುತ್ತಮುತ್ತ ನೇಚರು. ಮತ್ತು ಇಲ್ಲಿ ಕಾಣಿಸ್ತಿರೋ ಬೆಟ್ಟ ಜೇನ್ಕಲ್ ಬೆಟ್ಟ ಅಂತ ಹೇಳಿಬಿಟ್ಟು, ವ್ಯೂ ಮಾತ್ರ ಸಖತ್ತಾಗಿದೆ. ಅದ್ರ ಪಕ್ಕನೆ ಕೆನಲ್ ಕಾಲುವೆ ಅಂತೆಲ್ಲ ಹೇಳ್ತಾರೆ ಅದಿದೆ, ಅಲ್ಲಿ ಏಡಿ ಫಿಶ್ ಎಲ್ಲ ಸಿಗುತ್ತೆ. ಇದು ಸ್ಟೆಪ್ಸು ಅದು ಕೆನಲ್ದು. ಇಲ್ಲಿ ಸುತ್ತಮುತ್ತ ಊರಿನ ಜನ ಎಲ್ಲ ಬಟ್ಟೆ ಒಗೆಯೋದು ಆ ಥರ ಎಲ್ಲ ಮಾಡ್ತಾರೆ. ಇವಾಗ ನೀರು ಹೆವಿ ಇಲ್ಲ, ಇನ್ನೇನು ಜೂನ್ ಜುಲೈ ತಿಂಗಳಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ನೀರು ಫುಲ್ ಬಿಟ್ಬಿಡ್ತಾರೆ. ಆವಾಗ ಸ್ವಲ್ಪ ಪ್ರಾಬ್ಲಮ್ಮು ದನ ಕರುಗಳಿಗೆ, ಸ್ಕೂಲಿಗೆ ಹೋಗೋರಿಗೆ. ಹಾಗೆ ಕೆನಲಲ್ಲಿ ಏಡಿ ಮತ್ತು ಫಿಶ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಹಾಗೆ ನನ್ನ ಬ್ರದರ್ ಒಬ್ಬ ಇದ್ದ, ಅವನು ಏಡಿನೆಲ್ಲ ಹಿಡ್ದುಕೊಟ್ಟ ಮತ್ತು ಫಿಶ್ಗಳು ಸಿಕ್ಕಿತ್ತು. ಎಲ್ಲ ಸೀಸನಲ್ಲೂ ಸಿಗಲ್ಲ, ಒಂದೊಂದು ಟೈಮಲ್ಲಿ ಇರುತ್ತೆ, ಒಂದೊಂದು ಟೈಮಲ್ಲಿ ಇರೋದಿಲ್ಲ. ಚಿಕ್ಕ ಚಿಕ್ಕ ಫಿಶಸ್ ಎಲ್ಲ ಸಿಗಿತ್ತು, ಸುಮ್ಮನೆ ಅದು ಸಾಕೋಕ್ಕಾಗೋದಿಲ್ಲ, ಸತ್ತೋಗುತ್ತೆ ಅದು ಇದ್ರಲ್ಲಿ ಹಾಕಿಟ್ರೆ. ಮತ್ತು ನಾನು ಕೆನಲ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದು ಸೈಡ್ ವಾಟರ್ ಇತ್ತು, ಇನ್ನೊಂದು ಸೈಡ್ ಇರಲಿಲ್ಲ. ಇವಾಗ ನೀವು ನೋಡ್ತಾ ಇರೋದು ಬ್ರಿಡ್ಜ್ ಟೈಪು, ಅದರಲ್ಲಿ ನೀರನ್ನ ಫಾಸ್ಟ್ ಮತ್ತು ಸ್ಲೋ ಮಾಡೋ ಆ ಥರ ಮಿಷಿನ್ಸ್ ಇಟ್ಟಿರ್ತಾರೆ. ಅದಕ್ಕೆ ತುಂಬ ರೇನ್ ಇರೋದ್ರಿಂದ ಚಿಕ್ಕ ಚಿಕ್ಕದು ಮನೆ ಥರ ಕಟ್ಟಿ ಅದರೊಳಗಡೆ ಮಿಷಿನ್ಸ್ ಇರುತ್ತೆ, ಅದು ಯಾವಾಗ ನೀರು ಬೇಕು ಆವಾಗ ಇದು ಮಾಡ್ಬೋದು. ಅಲ್ಲೇ ಅಂತ ಒಬ್ಬರು ಡ್ಯೂಟಿ ಮಾಡೋಕ್ಕೆ ಇರ್ತಾರೆ. ಇವಾಗ ನೀವು ನೋಡ್ತಾ ಇರೋದು ಅದು ನೀರನ್ನ ಫಾಸ್ಟ್ ಮತ್ತು ಸ್ಲೋ ಮಾಡೋಕ್ಕೆ ಚಿಕ್ಕ ಚಿಕ್ಕ ಮಿಷಿನ್ ಥರ ಇಟ್ಟಿರ್ತಾರೆ. ಅದ್ರದ್ದು ಮನೆ ಥರ, ಅದಕ್ಕೆ ಮನೆ ಥರ ಮಾಡಿರ್ತಾರೆ, ಯಾಕಂದರೆ ಹೆವಿ ರೈನ್ ಇರುತ್ತಲ್ಲ ಅದಕ್ಕೋಸ್ಕರ ಮಿಷಿನ್ಸ್ ಎಲ್ಲ ಹಾಳಾಗುತ್ತೆ ಅಂತ. ಇದು ಕೆನಲ್ ನೀರು, ಸಮ್ಟೈಮ್ಸ್ ನೀರು ಜಾಸ್ತಿ ಇರುತ್ತೆ, ಕೆಲವೊಂದು ಟೈಮ್ಸ್ ಕಡಿಮೆ ಇರುತ್ತೆ. ವ್ಯೂ ಥರ ಇದೆ ನಮ್ಮ ಊರು ನೋಡೋಕ್ಕೆ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.